ಹೆಸರು ಅನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು, ನಾನು ಜಯಲಕ್ಷ್ಮಿ ಅಗ್ರೋಟೆಕ್ ಅಲ್ಲಿ ಸೇಲ್ಸ್ ಲೀಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕಂಪ್ನಿ ಬಂದ್ಬಿಟ್ಟು ಅಗ್ರಿ ಆಪ್ಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಕಂಪ್ನಿ, ಅಂದರೆ ಕ್ರಾಪ್ ವೈಸ್ ಅಪ್ಲಿಕೇಶನ್ಸ್ ಎಲ್ಲ ಇರುತ್ತೆ ನಮ್ಮ ಅಪ್ಲಿಕೇಶನ್ಸ್. ನಮ್ಮ ಅಪ್ಲಿಕೇಶನ್ನಲ್ಲಿ ಕೃಷಿಗೆ ಸಂಬಂಧಪಟ್ಟಕ್ಕಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ನಾವು ಅದರಲ್ಲಿ ಕಂಡುಕೊಳ್ಬೋದು. ಅದ್ರ ಜೊತೆಗೆ ಇ ಮಾರುಕಟ್ಟೆ ವ್ಯವಸ್ಥೆ ಇದೆ, ಅದ್ರ ಜೊತೆಗೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದೆ. ಅಂದರೆ ರೈತರು ಬೇಕಾಗಿರ್ತಕ್ಕಂಥ ಬೆಳೆಗೆ ಬೇಕಾಗಿರ್ತಕ್ಕಂಥ ಬೀಜ ಗೊಬ್ಬರ ಈ ಥರದಾಗ ಎಲ್ಲಗಳನ್ನು ಆನ್ಲೈನಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಆನ್ಲೈನಲ್ಲಿ ಮಾರಾಟ ಮಾಡ್ಬೋದು. ಆಮೇಲೆ ಬೆಳೆಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ, ಆ ಪ್ರದೇಶಕ್ಕೆ ತಕ್ಕಂಥ ತಳಿಗಳ ಬಗ್ಗೆ, ಮತ್ತು ನೀರು ಉಣಿಸುವ ಬಗ್ಗೆ, ಈ ಎಲ್ಲ ಮಾಹಿತಿಯನ್ನು ನಮ್ಮ ಅಪ್ಲಿಕೇಶನಲ್ಲಿ ಕೊಡೋ ವ್ಯವಸ್ಥೆನ ಮಾಡಿದ್ದೀವಿ. ನಾವು ದೇಶಪಾಂಡೆ ಜೊತೆ ಅರೌಂಡ್ ಇವಾಗ 4 ಇಯರ್ಸಿಂದ ನಾವು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ದೇಶಪಾಂಡೆಯಿಂದ ಒಂದು ಏನು ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬಿಟ್ರೆ, ಒಳ್ಳೆ ತುಂಬ ಉತ್ತಮವಾದ ನೆಟ್ವರ್ಕ್ ಸಿಗ್ತಾ ಇದೆ. ಅಂದರೆ ರೈತರ ಜೊತೆಗೆ ಒಡನಾಟ ಬೆಳೆಸೋದ್ರ ಬಗ್ಗೆ, ಆಮೇಲೆ ಕೆಲವೊಂದು ಮೀಟಿಂಗ್ಸ್ ಎಲ್ಲ ನಡೆಸ್ತಾರೆ, ಆಮೇಲೆ ಲೀಡ್ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇರ್ತಾರೆ. ಆಮೇಲೆ ಆ ಮೀಟಿಂಗ್ಸಲ್ಲಿ ರೈತರ ಜೊತೆ ಯಾವ ರೀತಿಯಾಗಿ ನಾವು ಸಂಬಂಧವನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಟೀಚನ್ನು ಅಲ್ಲಿ ಮಾಡ್ತಾ ಇರ್ತಾರೆ. ಅದ್ರ ಜೊತೆಯಾಗಿ ದೇಶಪಾಂಡೆ ಒಂದು ಲಾರ್ಜೆಸ್ಟ್ ಅಂದರೆ ಒಂದು ತುಂಬ ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಬೇರೆ ಬೇರೆ ವರ್ಗದ ರೈತರು ಕೂಡ ಇಲ್ಲಿ ಸಿಗ್ತಾ ಇರೋದ್ರಿಂದ ನಮಗೆ ನಮ್ಮ ಅಪ್ಲಿಕೇಶನಲ್ಲಿರ್ತಕ್ಕಂಥ ಫ್ಯೂಚರನ್ನು ಎಲ್ಲ ರೈತರಿಗೂ ತುಂಬ ಈಸಿಯಾಗಿ ತಲುಪಿಸುವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಅಂದರೆ ಎಲ್ಲ ಕಾರ್ಯಕ್ರಮಗಳ ಜೊತೆ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ ದೇಶಪಾಂಡೆ ಫೌಂಡೇಶನ್ ಅವರು. ಆ ರೀತಿಯಾಗಿ ನಮಗೆ ದೇಶಪಾಂಡೆಯಿಂದ ತುಂಬ ಹೆಲ್ಪ್ ಆಗಿದೆ. ಅದೇ ರೀತಿಯಾಗಿ ಕೃಷಿಂಚನ ನಾವು ಇವಾಗ 3 ಇಯರ್ಸಿಂದ ಇವಾಗ ಅಟೆಂಡ್ ಆಗ್ತಾಯಿದ್ದೀವಿ. ಫಸ್ಟ್ ಬಂದುಬಿಟ್ಟು ಸಿಗ್ಗಾವಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು, ಅಲ್ಲಿಂದ ನಾವು ಕಂಟಿನ್ಯೂಸ್ ಆಗಿ ಕೃಷಿಂಚನಕ್ಕೆ ಬರ್ತಾಯಿದ್ದೀವಿ. ಈ ಕೃಷಿಂಚನ ವಿಶೇಷತೆ ಏನಪ್ಪ ಅಂದರೆ, ಈ ಹಳ್ಳಿ ಭಾಗದಲ್ಲಿ ಅಂದರೆ ಇವರು ಆಯ್ಕೆ ಮಾಡ್ತಕ್ಕಂಥ ಪ್ಲೇಸ್ಗಳು ಯಾವ ರೀತಿ ಇರುತ್ತಪ್ಪ ಅಂತೇಳಿದರೆ, ಇಲ್ಲಿಂದ ಸಿಟಿ ಪ್ರದೇಶದಿಂದ ತುಂಬ ದೂರ ಇರತಕ್ಕಂಥ ಪ್ರದೇಶಗಳಾಗಿರ್ತದೆ. ಇಲ್ಲಿನ ಜನರು ಧಾರವಾಡಕ್ಕೆಲ್ಲ ಹೋಗಿ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿ ಅಥವಾ ಬಾಗಲಕೋಟೆ ಕೃಷಿ ಮೇಳಕ್ಕೆ ಹೋಗಿ ಆ ಕೃಷಿ ಮೇಳವನ್ನು ಸದುಪಯೋಗ ಪಡಿಸೋಣಕ್ಕೆ ಆಗ್ತಾ ಇರಲ್ಲ. ಅಂಥ ಕಾರ್ಯಕ್ರಮವನ್ನು ಈ ಕೃಷಿ ಸಿಂಚನ ಕಾರ್ಯಕ್ರಮ ಈ ಹಳ್ಳಿ ಪ್ರದೇಶದಲ್ಲಿ ಮಾಡೋದ್ರಿಂದ ಇಲ್ಲಿ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಕೃಷಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ, ಕೃಷಿಯಲ್ಲಿ ಏನೇನು ಆವಿಷ್ಕಾರಗಳಾಗಿದ್ದವು ಅನ್ನೋದನ್ನು ಅವ್ರ ಊರಲ್ಲೇ ತುಂಬ ಹತ್ತಿರವಾಗಿ ತೋರಿಸ್ತಕ್ಕಂಥ ಕಾರ್ಯಕ್ರಮ ಕೃಷಿ ಸಿಂಚನ ಈಸ್ ಎಕ್ಸಲೆಂಟ್, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ.